ಇನ್ನು ಇದೇ ತಿಂಗಳಿಂದ ಸಿಎಂ ಕುಮಾರಸ್ವಾಮಿ ಮತ್ತೆ ಗ್ರಾಮ ವಾಸ್ತವ್ಯ ಆರಂಭ ಮಾಡಲಿದ್ದಾರಂತೆ. ವಿಭಿನ್ನ ರೂಪದಲ್ಲಿ ಬರ್ತಿದೆ ಸಿಎಂ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯ. ಈ ಬಾರಿ ಕುಮಾರಸ್ವಾಮಿ ಯಾರ ಮನೆಗಳಲ್ಲೂ ಉಳಿದುಕೊಳ್ತಾ ಇಲ್ಲ, ಬದಲಾಗಿ ಸರ್ಕಾರಿ ಶಾಲೆಗಳಲ್ಲಿ ಉಳಿದುಕೊಳ್ತಾರೆ. ಮನೆಗಳ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಎಂ HDK ಗ್ರಾಮ ವಾಸ್ತವ್ಯ ಮಾಡಲಿದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಸರ್ಕಾರಿ ಶಾಲೆಯನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಶಾಲೆಗಳ ವಾಸ್ತವ್ಯದಿಂದ ಆ ಶಾಲೆಗೆ ಒಂದಿಷ್ಟು ಕಾಯಕಲ್ಪ ಸಿಗಲಿದೆ, ಶಾಲೆಯ ಕುಂದುಕೊರತೆಗಳು ಸಹ ನಿವಾರಣೆಯಾಗುವ ಸಾಧ್ಯತೆ ಇದೆ. ಸಿಎಂ ಉಳಿದುಕೊಂಡ ಶಾಲೆ ಎಂದು ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಮನೆಗಳಲ್ಲಿ ವಾಸ್ತವ್ಯ ಮಾಡಿದರೆ ಕೆಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾರೆ, ಶಾಲೆಯಲ್ಲಿ ಉಳಿದುಕೊಂಡರೆ ಸಿಎಂ ಭೇಟಿ ಮಾಡಲು ಬರುವ ಜನರಿಗೆ ಅನುಕೂಲ. ಚೆನ್ನಾಗಿದೆ, ಆದರೆ ಅದು ಸಕ್ಸಸ್ ಆಗಬೇಕು. ಮನೆಗಳ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಎಂ HDK ಅವರು ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ. ಯಾಕೆ ಅಂತಂದರೆ, ಒಂದು ವೇಳೆ ಯಾರ್ದಾದರೂ ಮನೆಯಲ್ಲೇ ಮಾಡಿದರೆ ಯಾವುದಾದ್ರೂ ಕಾರ್ಯಕರ್ತರ ಮನೆಯಲ್ಲೇ ಮಾಡಬೇಕಾಗತ್ತೆ. ಆಗ ಬೇರೆ ಬೇರೆ ಪಕ್ಷಕ್ಕೆ ವೋಟ್ ಹಾಕದಂಥವರಿಗೆ ಒಂದು ರೀತಿಯಲ್ಲಿ ಮುಜುಗರ ಕೂಡ ಉಂಟಾಗ್ಬೋದು. ಸರ್ಕಾರಿ ಶಾಲೆ ಅಂತ ಹೇಳುವಾಗ ಅದು ಸರ್ಕಾರಿ ಸ್ವತ್ತು, ಜೊತೆಗೆ ಶಾಲೆಯ ಕುಂದುಕೊರತೆಗಳು ಕೂಡ ನಿವಾರಣೆಯಾಗ್ಬೋದು ಅನ್ನುವಂಥ ಆಶಯ. ಆದರೆ ಅದನ್ನು ಇಚ್ಛಾಶಕ್ತಿಯಿಂದ ಪೂರೈಸುವಂಥ ಕೆಲಸಗಳಾಗಬೇಕು. ಯಾಕಂದರೆ ಕೆಲವು ಆರೋಪಗಳಿತ್ತು, ಕಳೆದ ಬಾರಿ ಕೆಲವು ಕಡೆ ಗ್ರಾಮ ವಾಸ್ತವ್ಯ ಮಾಡಿದರೂ ಕೂಡ ಬಂದರೂ ಹೋದರೂ ಅನ್ನುವಂಥದ್ದಾಯಿತು, ಮತ್ತೇನೂ ಆಗಲಿಲ್ಲ. ಅನೇಕ ಗ್ರಾಮ ವಾಸ್ತವ್ಯ ಮಾಡಿದಂಥ ಗ್ರಾಮಗಳು ಯಾವುದೇ ರೀತಿ ಇಂಪ್ರೂವ್ ಆಗಿಲ್ಲ ಅನ್ನುವಂಥ ಆರೋಪ. ಆದರೆ ಎಸ್, ರಾಜಕಾರಣದಲ್ಲಿ ಆರೋಪಗಳಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಈ ಬಾರಿಯ ಗ್ರಾಮ ವಾಸ್ತವ್ಯದಲ್ಲಿ ಜನರಿಗೆ ನಿಜವಾಗಲೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಅದು ನಮ್ಮ ಜನರಿಗೆ ಲಾಭವಾಗಲಿದೆ. ಶರತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಶರತ್, ಓಕೆ, ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಖಂಡಿತ ಒಳ್ಳೆ ಬೆಳವಣಿಗೆ. ಯಾಕೆಂತಂದರೆ ಯಾವುದಾದ್ರೂ ಮನೆಗಳಲ್ಲಿ ಮಾಡಿದರೆ ಅಲ್ಲಿ JDS ಕಾರ್ಯಕರ್ತರ ಮನೆಗೆ ಹೋಗಬೇಕಾಗತ್ತೆ. ಆಗ ಮನೆಯಲ್ಲಿ ಬಂದು ಮತ್ತೊಬ್ಬ ತಮ್ಮ ಪ್ರಾಬ್ಲಮ್ ಕೇಳ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಎನಿವೇ, ಸರ್ಕಾರಿ ಶಾಲೆಗಳನ್ನು ಆಯ್ದುಕೊಂಡಿದ್ದಾರೆ, ಏನು ಉದ್ದೇಶ? ಬಟ್ ಒಂದು, ಕೇವಲ ಅದು ಗ್ರಾಮ ವಾಸ್ತವ್ಯಕ್ಕೆ ಮಾತ್ರ ಸೀಮಿತವಾಗುತ್ತಾ, ಅದರ ಆಫ್ಟರ್ ಎಫೆಕ್ಟ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಈ ಬಾರಿ ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ಎಸ್, ಖಂಡಿತ ಜಯಪ್ರಕಾಶ್. ಈ ಹಿಂದೆ ಅವರು ಏನು 2020 ಸರ್ಕಾರ ಇದ್ದಾಗ, ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯ ಏನು ಮಾಡಿದ್ರು, ಆ ಹಳೆ ಕದರ್ನ ಮತ್ತೆ ಈ ಬಾರಿ ಮೈತ್ರಿ ಸರ್ಕಾರದಲ್ಲಿ ಈಗ ಮತ್ತೆ ಪುನರಾರಂಭಿಸೋಕ್ಕೆ ಹೊರಟಿರುವಂಥದ್ದು ಇದೇ ಅಂದುಕೊಂಡ ಹಾಗೆ ನಡೆದರೆ ಇದೇ ತಿಂಗಳು ಗ್ರಾಮ ವಾಸ್ತವ್ಯ ಶುರುವಾಗಲಿದೆ. ಈ ಬಾರಿಯ ಗ್ರಾಮ ವಾಸ್ತವ್ಯ ಸಾಕಷ್ಟು ವಿಭಿನ್ನತೆಯಿಂದ ಕೂಡಲಿರುತ್ತೆ. ಪ್ರತಿ ಬಾರಿ ಗ್ರಾಮ ವಾಸ್ತವ್ಯ ಅಂತ ನೋಡಿದರೆ ಯಾವುದೊಂದು ಹಳ್ಳಿ ಕುಗ್ರಾಮಕ್ಕೆ ಹೋಗಿ ಅಲ್ಲಿ ಯಾವುದೊಂದು ತುಂಬ ಬಡತನದಿಂದ ಇರುವಂತಹ ಮನೆಗಳಿಗೆ ಹೋಗಿ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು, ಈ ಬಾರಿ ಎಲ್ಲೆಲ್ಲಿ ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ ಅಲ್ಲೆಲ್ಲವೂ ಕೂಡ ಸರ್ಕಾರಿ ಶಾಲೆ ಆಗಿರುತ್ತೆ. ಪ್ರಮುಖವಾಗಿ ಸರ್ಕಾರಿ ಶಾಲೆಯನ್ನು ಈ ಬಾರಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉದ್ಭವಿಸುತ್ತೆ. ಆದರೆ ಅದಕ್ಕೆ ಒಂದಿಷ್ಟು ಸಿಎಂ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಅವ್ರದ್ದೇನಿದೆ, ಒಂದು 3 ಪಾಯಿಂಟ್ ಇಟ್ಕೊಂಡು ಸರ್ಕಾರಿ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡಿರೋದು. ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದಿಷ್ಟು ಕಾಯಕಲ್ಪ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯನ್ನು ಮೊದಲನೇ ಪಾಯಿಂಟ್ ಹೇಳೋದಾದರೆ ಕಾಯಕಲ್ಪ ಸಿಗ್ಬೋದು ಸರ್ಕಾರಿ ಶಾಲೆಗಳಲ್ಲಿ. ಯಾಕೆಂತಂದರೆ ನಾವೀಗ ಸಾಕಷ್ಟು ನೋಡ್ತಿದ್ದೀವಿ, ನಾವು ಬಿಕ್ತಿರಿ ಕಾರ್ಯಕ್ರಮದಲ್ಲೇ ಎಷ್ಟೋ ವರದಿಗಳನ್ನು ನೋಡಿದ್ದೀವಿ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಂಚಿರೋದಿಲ್ಲ, ಕುರ್ಚಿ ಇರೋದಿಲ್ಲ. ಆದರೆ ಈಗ ಸಿಎಂ ಕುಮಾರಸ್ವಾಮಿನೇ ಯಾವ ಶಾಲೆಯಲ್ಲಿ ಉಳ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಥರ ಹಿಂಗೆ ಉಳ್ಕೊಳ್ತಾರೆ ಅಂದರೆ ಅಧಿಕಾರಿಗಳು ಒಂದಿಷ್ಟು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೋದು. ಇನ್ನೊಂದು ಪ್ರಮುಖವಾಗಿ ಆ ಗ್ರಾಮದಲ್ಲಿ ಸಿಎಂ ಉಳ್ಕೋತಾರೆ ಅಂದರೆ ಸಾಕಷ್ಟು ಕಾರ್ಯಕರ್ತರು ನಮ್ಮನೆಗೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ದುಂಬಾಲು ಬೀಳ್ತಿದ್ರು. ಇನ್ನೊಂದು ಜಾತಿ, ಆ ಜಾತಿಯವ್ರ ಮನೇಲಿ ಉಳ್ಕೊಂಡ್ರು ಸಿಎಂ, ನಮ್ಮ ಜಾತಿ ಉಳ್ಕೊಳ್ಳಿಲ್ಲ, ಈ ಥರ ಆರೋಪಗಳು ಕೂಡ ಕೇಳಿಬರ್ತಾಯಿತ್ತು. ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಸಿಎಂ ಕುಮಾರಸ್ವಾಮಿ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು, ಒಂದು ಚಿಕ್ಕ ಮನೇಲಿ ಉಳ್ಕೊಂಡ್ರು ಕೂಡ ಎಲ್ಲರೂ ಕೂಡ ಸಿಎಂ ಕುಮಾರಸ್ವಾಮಿನ ಭೇಟಿ ಮಾಡಲಿಕ್ಕೆ ಬರೋರು, ಆ ಭೇಟಿ ಮಾಡೋಕ್ಕೆ ಬರೋರಿಗೂ ತೊಂದರೆ ಆಗೋದು, ಆ ಮನೆಯವ್ರಿಗೂ ಕೂಡ ತೊಂದರೆ ಆಗೋಂಥದ್ದು. ಸಿಎಂ ಉಳ್ಕೊಂಡ ತಕ್ಷಣ ಆ ಚಿಕ್ಕ ಮನೆಯಲ್ಲಿ ಯಾರು ಕೂಡ ಭೇಟಿ ಆಗೋಕೆ ಆಗ್ತಿರಲಿಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಉಳ್ಕೊಂಡ್ರೆ ಒಂದು ವಿಶೇಷವಾದ ಅಂಗಳ ಇರುತ್ತೆ, ದೊಡ್ಡ ಅಂಗಳ ಇರುತ್ತೆ, ಸಾಕಷ್ಟು ಕೊಠಡಿಗಳಿರುತ್ತೆ, ಎಲ್ಲವೂ ಆ ಗ್ರಾಮ ವಾಸ್ತವ್ಯ ಇರುವಂತಹ ಸಮಯದಲ್ಲಿ ಎಲ್ಲರನ್ನು ಕೂಡ ಭೇಟಿ ಆಗ್ಬೋದು, ಎಲ್ಲರನ್ನು ಕೂಡ ಮಾತನಾಡಿಸಬಹುದು ಹತ್ತಿರದಿಂದ. ಒಂದು ಉದ್ದೇಶದಿಂದ ಈ ಬಾರಿ ಗ್ರಾಮ ವಾಸ್ತವ್ಯವನ್ನ ಸರ್ಕಾರಿ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ತಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಈ ಬಾರಿ ಅಂದ್ರೆ ಗ್ರಾಮ ವಾಸ್ತವ್ಯ ಆ ಹಳ್ಳಿಯ ಕುಂದು ಕೊರತೆಗಷ್ಟೇ ಸೀಮಿತ ಆಗತ್ತಾ, ಮತ್ತೇನಾದರೂ ಎಫೆಕ್ಟ್ ಆಗತ್ತಾ ಅಂತ. ಖಂಡಿತ ಆ ಉದ್ದೇಶದಿಂದನೇ ಈ ಬಾರಿ ಗ್ರಾಮ ವಾಸ್ತವ್ಯವನ್ನು ಹಮ್ಮಿಕೊಂಡಿರುವಂಥದ್ದು ಕುಮಾರಸ್ವಾಮಿ, ಅದಕ್ಕೆ ಮೊರೆ ಹೋಗಿರುವಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆ ಆಯಿತು, ಈ ಹಿನ್ನಡೆಯನ್ನು ಸವಾಲಾಗಿ ಸ್ವೀಕರಿಸಿರುವ ಕುಮಾರಸ್ವಾಮಿಯವರು ಜನರ ಪ್ರೀತಿಯನ್ನು ಗಳಿಸೋಕೆ, ಜನರನ್ನ ಹತ್ತಿರವಾಗಿ ಅಂದರೆ ಹತ್ತಿರದಿಂದ ನೋಡಲಿಕ್ಕೋಸ್ಕರ ಮತ್ತೆ ಗ್ರಾಮ ವಾಸ್ತವ್ಯವನ್ನು ಅವರು ಆರಂಭಿಸಿರುವಂಥದ್ದು ಜಯಪ್ರಕಾಶ್.